ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸರಳ ಪರಿಯು. ಇವತ್ತು ನಾನು ನಿಮಗೆ ಒಂದು ಯುನಿಕ್ ಡಿಸೈನ್ ಅನ್ನು ತೋರಿಸ್ತಾ ಇದ್ದೀನಿ. ನೋಡಿ, ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಆಲ್ರೆಡಿ ಬೇಬಿ ಕುಚ್ಚನ್ನ ಈ ರೀತಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು, 6 ಪೀಸ್ ಇದೆ, 6 ಕಲರ್ ಬ್ಲೂ ಇದೆ, 6 ಕಲರ್ ಗ್ರೀನ್ ಇದೆ. ಇದೇ ರೀತಿ ಫುಲ್ ಎಂಡ್ ಸ್ಯಾರಿವರೆಗೂ ಫಿನಿಶ್ ಮಾಡ್ಕೊತಾ ಹೋಗಿ. ನಾನು ಇವಾಗ ಇಲ್ಲಿ 1 ಪೀಸನ್ನು ಅಷ್ಟೇ ಇಲ್ಲಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಹಾಕಬೇಕು ಅಂತ. ಇಲ್ಲಿ ನೋಡ್ತಿರ್ಬೋದು, ಕುಚ್ಚನ್ನು ಕಟ್ಟಲಿಕ್ಕೆ ನಾನು ಬಿಕಾಯಿ ನೀಡಲ್ನಲ್ಲಿ ಈ ರೀತಿ 70 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡನ್ನು ಈ ರೀತಿ ತೆಗೆದುಕೊಂಡಿದ್ದೀನಿ. ಇದನ್ನು ಇವಾಗ ಯಾವ ರೀತಿ ಕುಚ್ಚು ಕಟ್ಟೋದು ನೋಡೋಣ, ಬನ್ನಿ. ಈ ರೀತಿ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ ನಾನು. ಈ ರೀತಿ ಇನ್ಸರ್ಟ್ ಮಾಡಿಕೊಂಡು ಒಂದೇ ಲೆವೆಲ್ಗೆ ಎಲ್ಲ ದಾರನ ಮೊದಲು ಸರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಂತರ ಈ ರೀತಿ ಕಟ್ಟಿ ಆದ್ಮೇಲೆ ನೀಟಾಗಿ ಒಂದೇ ಲೆವೆಲ್ನಾಗೆ ಸ್ಮಾಲ್ ಆಗಿ ಈ ರೀತಿ ಟ್ರಿಮ್ ಮಾಡ್ಕೋಬೇಕು. ಕಾಣ್ತಿದ್ದೀನಲ್ಲ ನಾನು, ಆದಷ್ಟು ಇವೆಲ್ಲ ಎಲ್ಲದನ್ನು ಸ್ಮಾಲ್ ಆಗಿ ಮತ್ತು ಈವೆನ್ ಆಗಿ ಒಂದೇ ಲೆವೆಲಿಗೆ ಬರೋಂತೆ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಫಿನಿಶ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಇಲ್ಲಿ ನಾವು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಈ ಡಿಸೈನು ಕ್ರೋಷದಲ್ಲಿ ಹಾಕಿರುವಂಥ ರೀತಿಯಲ್ಲೇ ಬರುತ್ತೆ, ಬಟ್ ಕ್ರೋಷ ನೀಡಲನ್ನು ಉಪಯೋಗಿಸಿ ಈ ಡಿಸೈನನ್ನು ನಾವು ಮಾಡೋದಿಲ್ಲ, ಬದಲಾಗಿ ನೀಡಲನ್ನೇ ಉಪಯೋಗ ಮಾಡ್ತೀವಿ. ನೋಡಿ, ನಾನಿಲ್ಲಿ ಸ್ಮಾಲ್ ನೀಡಲ್ಗೆ ಈ ರೀತಿ 3 ಎಳೆ ಸಿಲ್ಕ್ ಥ್ರೆಡ್ ಇದ್ದು ಈ ರೀತಿ ತೆಗೆದುಕೊಂಡು ಎಂಡಲ್ಲಿ ಈ ರೀತಿ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ನಾಟ್ ಕಾಣ್ತಿರ್ಬೋದು ನಿಮಗೆ, ಈ ರೀತಿ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದರಿಂದ ನಾವು ಇಲ್ಲಿ ಬೀಡ್ಸನ್ನು ಸೆಂಟ್ರಲ್ಲಿ ಸ್ಟಿಚ್ ಮಾಡಬೇಕಾಗುತ್ತೆ. ಯಾವ ರೀತಿ ಸ್ಟಿಚ್ ಮಾಡೋದು ನೋಡೋಣ, ಬನ್ನಿ. ಬ್ಯಾಕ್ ಸೈಡಿಂದ ಒಂದು ದಾರವನ್ನು ಈ ರೀತಿ ನೀಡಲನ್ನು ತೆಗೆದುಕೊಂಡು ಈ ರೀತಿ ನಾಟ್ ಹಾಕೋಬಿಡಿ. ನೀವು ಕೊನೆಗೆ ಅಲ್ಲಿ ಫ್ಯಾಬ್ರಿಕ್ ಗಮ್ ಕೂಡ ಅಂಟಿಸ್ಕೊಬೋದು, ಸೊ ಅದು ಬಿಚ್ಚೋಗೋದಿಲ್ಲ. ಸೊ ಇದು ಮಾಡ್ಕೊಳ್ಳಿ. ನಂತರ ಬ್ಯಾಕ್ ಸೈಡೇ ಹೋಗಿ ಇರಿ. ನಿಮಗಿಲ್ಲಿ ಇವಾಗ ನಾಟ್ ಕ್ರಿಯೇಟ್ ಆಗಿದೆ, ಸೊ ಅದು ಬಿಚ್ಕೊಳ್ಳೋದಿಲ್ಲ. ಸೊ ನಂತರ ಏನು ಮಾಡಿ, ನೀವು ಸಾಧ್ಯ ಆದರೆ ಇಲ್ಲಿ ಕುಚ್ಚು ಹಾಕಿರ್ತೀರಲ್ಲ ಈ ದಾರದ ಒಳಗೆ ಈ ರೀತಿ ಬನ್ನಿ. ಬ್ಯಾಕ್ ಸೈಡ್ ಕಾಣ್ತಿದೆಯಲ್ಲ, ಈ ರೀತಿ ಬ್ಯಾಕ್ ಸೈಡ್ ಇದೆ, ಈ ರೀತಿ ಬ್ಯಾಕ್ ಸೈಡಲ್ಲಿ ಈ ರೀತಿ. ಸೊ ಗಂಟಾಗುವ ಸಾಧ್ಯತೆ ಹೆಚ್ಚಿರುತ್ತೆ, ಸ್ವಲ್ಪ ಹುಷಾರಾಗಿ ನೀಟಾಗಿ ತೆಗೆದುಕೊಂಡಿದ್ದೀವಿ. ತೆಗೆದುಕೊಂಡಾದ ನಂತರ ನೀವು ಬ್ಯಾಕ್ ಸೈಡಿಂದಲೇ ನೋಡಿ, ಈ ಮಧ್ಯಭಾಗದಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಈ ಮಧ್ಯಭಾಗದಲ್ಲಿ ಸೂಜಿಯನ್ನು ಈ ರೀತಿ ಇನ್ಸರ್ಟ್ ಮಾಡಿಕೊಂಡು ಈ ರೀತಿ ಬನ್ನಿ ಫ್ರಂಟ್ಗೆ. ಸೊ ನಂತರ ಇವಾಗ ನಾವು ಬೀಡ್ಸನ್ನು ನೋಡಿ ಈ ರೀತಿ ಇನ್ಸರ್ಟ್ ಮಾಡಿಕೊಳ್ಳಿ. ಸೊ ಬೀಡ್ಸ್ ಇನ್ಸರ್ಟ್ ಆಯಿತು ನಮಗಿಲ್ಲಿ. ಸೊ ಈ ರೀತಿ ಮತ್ತೆ ಅದು ಪಕ್ಕದಲ್ಲೇ ಒಂದು ಒಳಭಾಗಕ್ಕೆ ನೀಡಲನ್ನು ಚುಚ್ಚಿ ಈ ರೀತಿ ತೆಗೆದುಕೊಳ್ಬೇಕು. ಸೊ ನಿಮಗೆ ಬೀಡ್ಸು ಈ ರೀತಿ ಉತ್ಕೊಳುತ್ತೆ, ಮತ್ತು ಸೊ ಬ್ಯಾಕ್ ಸೈಡಿಂದ ನೀವು ಈ ಏನಿದೆ ಇದು ಕುಚ್ಚು, ಸೊ ಅದರೊಳಗೆ ಈ ರೀತಿ ತೆಗೆದುಕೊಳ್ಳಿ. ಈ ರೀತಿ ಕಾಣ್ತಿದೆಯಲ್ಲ ನಿಮಗೆ, ಈ ರೀತಿ ತೆಗೆದುಕೊಳ್ಳಿ. ಸೊ ಈ ರೀತಿ ತೆಗೆದುಕೊಳ್ಳಿ, ತುಂಬ ಎಳಿಬೇಡಿ. ತುಂಬ ಎಳಿದ್ರೆ ಅದು ಸಿಂಕ್ ಆಗೋಂಥ ಸಾಧ್ಯತೆ ಇರುತ್ತೆ, ಸೊ ಎಳಿಯಕ್ಕೆ ಹೋಗ್ಬೇಡಿ. ಸೊ ಮತ್ತೆ ಇದೇ ರೀತಿ ಬ್ಯಾಕ್ ಸೈಡಿಂದನೇ ನೀಡಲನ್ನು ತೆಗೆದುಕೊಂಡು ಈ ರೀತಿ ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಳ್ಳಿ. ಸೊ ಮತ್ತೆ ಈ ರೀತಿ ನೀಡಲನ್ನು ಸ್ಯಾರಿಗೆ ಇನ್ಸರ್ಟ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಈ ರೀತಿ ತೆಗೆದುಕೊಳ್ಳಿ. ಸೊ ಓಕೆ, ಈ ರೀತಿ ತೆಗೆದುಕೊಳ್ಳಿ.
ಸೊ ಹಾಗೇನು ಮತ್ತೆ ಉಚ್ಚಿನ ಒಳಗಡೆಯಿಂದ ದಾರವನ್ನು ಈ ರೀತಿ ತೆಗೆದುಕೊಳ್ಳಿ. ಸೇಮ್ ಇದೇ ಎರಡು ಪೀಸನ್ನು ನಾನು ನೀವು ತೋರಿಸಿದ್ದೀನಲ್ಲ, ಸೇಮ್ ಇದೇ ರೀತಿ ನೀವು ಸ್ಟಿಚ್ ಮಾಡ್ಬೋದಾಗ ನೋಡಿ, ಸೇಮ್ ಇದೇ ರೀತಿ ಇಲ್ಲಿ ಈ ರೀತಿ ಸ್ಟಿಚ್ ಮಾಡ್ಬೋದಾಗಬಹುದು ಈ ರೀತಿ. ಸೊ ಎಂಡಿಂಗ್ವರೆಗೂ ಬಂದಿದ್ದೀನಿ ನಾನಿಗೆ. ಸೊ ಎಂಡಿಂಗನ್ನು ನಾನು ಯಾವ ರೀತಿ ಮಾಡ್ಕೋಬೇಕು ಅಂತ ಇವಾಗ ತೋರಿಸ್ತಾ ಇದ್ದೀನಿ. ಈ ರೀತಿ ಎಂಡಲ್ಲಿ ನೀವು ನಾಟ್ ಹಾಕ್ಕೊಳ್ಳಿ. ಸೇಮು ಫ್ರಂಟಲ್ಲಿ ನಾನು ಯಾವ ರೀತಿ ನಾಟ್ ಮಾಡಿಕೊಂಡೆ ಅದೇ ರೀತಿ ನೀವು ಎಂಡಲ್ಲಿ ನಾಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಈ ರೀತಿ ಎರಡು ಸಲ ನಾನು ಮಾಡ್ಕೊಳ್ಳಿ. ಈ ರೀತಿ ನಾಟನ್ನು ಹಾಕೊಂಡ್ಮೇಲೆ ಈ ರೀತಿ ಟ್ರಿಮ್ ಮಾಡಿಕೊಂಡು ಈ ಭಾಗಕ್ಕೆ ಫ್ಯಾಬ್ರಿಕ್ ಗಮ್ ಬರುತ್ತಲ್ಲ ಇದನ್ನು ಈ ರೀತಿ ಈ ಭಾಗದಲ್ಲಿ ಬ್ಯಾಕ್ ಸೈಡಿಂದ ಹಾಕ್ಕೊಂಡು ಅಂಟಿಸ್ಕೊಳ್ಳಿ. ಫೈನಲಿ ನಿಮಗೆ ಈ ರೀತಿ ಡಿಸೈನು ಕ್ರಿಯೇಟ್ ಆಗುತ್ತೆ.